ಲಾಯರ್ ಮಕ್ಕಳು ಲಾಯರ್ ಆಗ್ತಾರೆ ಇನ್ನ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಹಾಗಾದ್ರೆ ಸಾಮಾನ್ಯ ವರ್ಗದವರ ಮಕ್ಕಳ ಕನಸು ಏನಾಗಿರುತ್ತೆ ಅದು ನನಸಾಗುತ್ತಾ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಎಂಎ ಕಾಯುವಂತ ಹುಡುಗಿ ಇವತ್ತು ಐಎಎಸ್ ಅಧಿಕಾರಿಯಾಗಿ ಮಿಂಚಿದ್ದಾರೆ ಹಾಗಾದ್ರೆ ಯಾರವರು ತಮ್ಮ ಕನಸನ್ನ ಗುರಿಯನ್ನ ಹೇಗೆ ತಲುಪಿದ್ರು ನಾನು ಹೇಳುವಂತ ಸ್ಟೋರಿ ನಿಮ್ಮನ್ನ ನಿಮ್ಮ ಕನಸಿನತ್ತ ಕೊಂಡೊಯ್ಯದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಿದ್ರೆ ಬನ್ನಿ ಈ ಸ್ಟೋರಿನ ನೋಡ್ಕೊಂಡು ಬರೋಣ ತಮಿಳುನಾಡಿನ ಇರೋಡ್ ಜಿಲ್ಲೆಯ ನಿವಾಸಿ ಇವನಮತಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಕುಟುಂಬ ಹಾಗಾಗಿ ಅವರು ಎಂಎ ಕಾಯುವಂತ ಕೆಲಸವನ್ನ ಮಾಡುತ್ತಿರ್ತಾರೆ ಎಂಎ ಕಾಯುವ ಹುಡುಗಿಗೂ ಮತ್ತು ಐಎಎಸ್ ಅಧಿಕಾರಿಯಾಗುವಂತ ಕನಸನ್ನ ಕಾಣಲಿಕ್ಕೆ ಇವರಿಗೆ ಏನು ಸ್ಫೂರ್ತಿದಾಯಕ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಸ್ನೇಹಿತರೆ ಒಮ್ಮೆ ಟಿವಿಯಲ್ಲಿ ಮೂಡಿ ಬರುವಂತ ಒಂದು ಸೀರಿಯಲ್ನ ಕಥಾನಾಯಕಿ ಐಎಎಸ್ ಅಧಿಕಾರಿಯಾಗಿ ಮಿಂಚಿರ್ತಾರೆ ಹಾಗಾದ್ರೆ ನಾನು ಯಾಕೆ ಐಎಎಸ್ ಅಧಿಕಾರಿ ಆಗಬಾರದು ಅಂತ ಅವರು ಅಂದೆ ದೃಢವಾಗಿರುವಂತ ಕನಸನ್ನ ಕಾಣೋಕೆ ಆ ಕನಸಿನತ್ತ ತಮ್ಮ ದಾರಿಯನ್ನ ಬೆಳೆಸೋಕೆ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಪಿಯುಸಿ ಮುಗಿದ ನಂತರ ಎಲ್ಲ ಹೆಣ್ಣುಮಕ್ಕಳಿಗೂ ಮದುವೆ ಆಗೋ ಅಂತ ಒತ್ತಾಯ ಶುರು ಮಾಡೋದು ಸಹಜ ಹಾಗೆ ವನಮತಿಗೂ ಕೂಡ ಸಂಬಂಧಿಕರು ಮದುವೆ ಆಗುವಂತ ಒತ್ತಾಯವನ್ನ ಶುರು ಮಾಡ್ತಾರೆ ಆದ್ರೆ ವನಮತಿ ಪಟ್ಟ ಹಿಡಿದು ಕೂತ್ಕೋತಾರೆ ನಾನು ಮದುವೆ ಆಗೋದಿಲ್ಲ ಆದ್ರೆ ಐಎಎಸ್ ಅಧಿಕಾರಿ ಆಗಲೇಬೇಕು ಅನ್ನುವಂತ ಕನಸನ್ನ ಎಲ್ಲರ ಮುಂದೆ ಬಿಚ್ಚಿಡ್ತಾರೆ ತದನಂತರ ಅವರ ಕನಸಿಗೆ ಅವರ ಕುಟುಂಬದವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುತ್ತಾರೆ ಅದಾದ ಮೇಲೆ ಅವರು ಕಂಪ್ಯೂಟರ್ ಅಧ್ಯಯನದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಕೂಡ ಪಡೆಯುತ್ತಾರೆ ಅದಾದ ಮೇಲೆ ಮನೆಯ ಆರ್ಥಿಕ ಸ್ಥಿತಿಗೆ ಸಹಾಯವಾಗಲಿ ಅಂತ ಅವರು ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸವನ್ನ ಶುರು ಮಾಡುತ್ತಾರೆ ಇದೆಲ್ಲದರ ಮಧ್ಯೆ ಅವರು ಮಾತ್ರ ತಮ್ಮ ಕನಸನ್ನ ಕೈಬಿಡೋದಿಲ್ಲ ವನಮತಿ ಅವರು ಮೊದಲನೇ ಬಾರಿಗೆ ಯುಪಿಎಸ್ಸಿ ಎಕ್ಸಾಮ್ ನಲ್ಲಿ ಯಶಸ್ಸನ್ನ ಪಡೆಯಲ್ಲ ತದನಂತರ ಮತ್ತೆ ತಮ್ಮ ಪ್ರಯತ್ನವನ್ನ ಮುಂದುವರಿಸುತ್ತಾರೆ ಎರಡನೇ ಬಾರಿಗೆ ಅಂದ್ರೆ 2015 ರಲ್ಲಿ ಅವರು ಯುಪಿಎಸ್ಸಿ ಎಕ್ಸಾಮ್ ನಲ್ಲಿ ಉತ್ತೀರ್ಣರಾಗಿ ತಮ್ಮ ಕನಸನ್ನ ನನಸು ಮಾಡ್ಕೊಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಂಎ ಕಾಯುವಂತ ಹುಡುಗಿ ಹೇಗೆ ಐಎಎಸ್ ಅಧಿಕಾರಿಯಾದ್ರು ಅಂತ ಹಾಗಾದ್ರೆ ನಾವ್ಯಾಕೆ ಅಧಿಕಾರಿಗಳಾಗಬಾರದು ಸಹಜವಾಗಿ ನಾವೆಲ್ಲರೂ ಕನಸನ್ನ ಕಾಣ್ತೇವೆ ಐಎಎಸ್ ಆಗಬೇಕು ಪಿಎಸ್ಐ ಆಗಬೇಕು ಪಿಸಿ ಆಗಬೇಕು ಅಂತ ಆದ್ರೆ ಆ ಕನಸಿನತ್ತ ಪೂರಕವಾಗಿರುವಂತ ಶ್ರಮವನ್ನ ಹಾಕಿ ಓದಿದ್ದೆ ಆದ್ರೆ ಖಂಡಿತವಾಗ್ಲೂ ನಾವು ಯಶಸ್ಸನ್ನ ಕಾಣ್ತೇವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಮಿಳುನಾಡಿನ ವನಮತಿಯವರು